ಫಿಫ್ಟೀನ್ ಆದ್ಮೇಲೆ ಏನೂ ಆಗಿಲ್ಲ ಒಂದು ಬಗ್ಗು ಏನ್ ಮಾಡ್ತೀಯ ಆಟೋ ನಡೆಸ್ತಾ ಅದೇ ಮಾಡ್ಬೇಕು ಎಲೆಕ್ಷನ್ ಆಗೋವರೆಗೂ ಎವ್ರಿ ಡೇ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು ತರಿಸ್ತಾರೆ ಈಗ ಹೋಗುವಾಗ ಬಾಂಡ್ ಬರೀತಾರೆ ಬರೆದ್ಬಿಟ್ಟು ಆಮೇಲೆ ಹೋಗ್ಬೇಕು ಗೊತ್ತಾಯ್ತಾ ಅದನ್ನೇ ಮಾಡಬೇಕು ಆಮೇಲೆ ಅದನ್ನೇ ಮಾಡಬೇಕು ಯಾರಿಗೂ ಹೆದರಿಸೋದು ಬೆದರಿಸೋದು ಅಲ್ಲಿ ಓಡಾಡೋದೆಲ್ಲ ಮಾಡೋದು ಬೇಕಾಗಿಲ್ಲ ಏನು ಏನು ಮಾಡ್ತಿದ್ಯಾ ಅದೇ ಕೆಲಸ ಮಾಡ್ತಾ ಹದಿನಾಲ್ಕರ ಆಮೇಲೆ ಏನು ಆಕ್ಟಿವಿಟಿ ಇಲ್ಲ ಒಂದು ಈಗ ಒತ್ತಾಗಿ ಶುರು ಮಾಡಿದ್ದೆ ಅಂತಲ್ಲ ಚಟುವಟಿಕೆ ನಿಂದು ಏನು ಚಟುವಟಿಕೆ ಸ್ಟಾರ್ಟ್ ಮಾಡಿದ್ಯಾ ಅದನ್ನ ಹೇಳು ಏ ನೀನು ನೋಡಿದ್ರೆ ಗೊತ್ತಾಗ್ತದೆ ಏನದು ಅದು ನೋಡ ಬಂದಿದ್ದೆ ಅವಾಗ ಹಾಂ ಏನು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಏನಾದರೂ ಒಳ್ಳೆ ಕೆಲಸ ಮಾಡಿದ್ದೀರನಪ್ಪ ಹಾಂ ಏನು ಹೆಸರು ಹಾಂ ಸಂದೇಶ ಏನಿದು ಈ ರೀತಿ ಇದೆ ತೆಗೆ ಅದನ್ನ ಯಾಕೆ ಗಡ್ಡ ಬಿಟ್ಟಿದ್ಯಾ ಸಂತೇಶ್ ಏನು ಹೆಸರು ಸಂದೇಶ್ ಇದ್ರ ಥರ ಮಾಡ್ಕೊಂಡು ಬಂದಿದ್ಯಾ ತೆಗಿಬೇಕಲ್ಲ ರೌಡಿ ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕಾ ನೀನು ಯಾಕೆ ಯಾಕಪ್ಪ ಬಗ್ಗು ಬಗ್ಗು ಯಾಕೆ ಯಾಕೆ ಗೊತ್ತಾಗೋದಿಲ್ಲ ಬಗ್ಗು ಇನ್ನೊಂದ್ಸಲ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದುಬಿಟ್ರೆ ಆಮೇಲೆ ನಿನಗೆ ಮತ್ತೆ ಒಳಗೆ ಹಾಕ್ಬಿಡ್ತೀನಿ ಗೊತ್ತಾಯ್ತಾ ದೊಡ್ಡ ರೌಡಿ ನಾನು ಹೇರ್ ಸ್ಟೈಲ್ ನೋಡು ಗಡ್ಡ ಬೇರೆ ಬಿಟ್ಟಿದ್ದಾನೆ ಚಿತ್ರಶಕ್ತಿ ಮಾಡ್ಕೊಂಡಿರೋದು ಅದೆಲ್ಲ ಬೇರೆಯವರೆಲ್ಲ ಇರಬೇಕು ಬೇರೆಯವ್ರಿಗೆಲ್ಲ ಏನು ನೀವೆಲ್ಲ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀರಾ ಎದುರಿಸ್ಲಿಕ್ಕೆ ಏನು ಫ್ರೀಡಮ್ ಇದೆಯಾ ಇದು ಯಾರಿಗಾದ್ರೂ ಎದುರಿಸ್ಬೋದಾ ಯಾಕೆ ಆ ರೀತಿ ಯಾಕೆ ಮಾಡ್ಕೊಂಡಿದ್ಯಾ ಏನಪ್ಪ ನೀನು ಹಾಂ ಯಾಕೆ ಯಾಕಪ್ಪ ಈಗಲೇ ಇಂಥ ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಯಾರು ಹಿಡಿತಿದ್ದೀರಾ ಯಾಕೆ ಯಾಕೆ ಅಂತ ಕೇಳ್ತಾ ಇರೋದು ಹಾಂ ಈ ಹಾದಿ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀನಿ ಕೆಲಸ ಇಲ್ವಾ ಏನಾದರೂ ಕೆಲಸ ಇದೆ ಇನ್ನು ನಮ್ಮ ಕಟ್ಟಡ ಕಟ್ತಾ ಇದ್ದಾರಲ್ಲ ಇಲ್ಲಿ ಜಾಯ್ನ್ ಆಗು ಇಲ್ಲಿ ನಾನು ಹೇಳ್ತೀನಿ ಅವರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ನಿನಗೆ ಮಾಡೋಕ್ಕಾಗೋದಿಲ್ವಾ ಹಾಂ ಟ್ಯಾಕ್ಸಿ ನಡೆಸು ಏನಾದರೂ ಮಾಡು ಟ್ಯಾಕ್ಸಿ ನಡೆಸು ಕನ್ಸ್ಟ್ರಕ್ಷನ್ ಮಾಡು ಬೇರೆ ಕೂಲಿ ಮಾಡು ಹಮಾಲಿ ಮಾಡು ಎ ಪಿ ಎಂ ಸಿ ಮಾರ್ಕೆಟ್ನಲ್ಲಿ ಬರ್ತದಲ್ಲ ದಾಲ್ ಅದನ್ನು ಎತ್ತಿ ಬೇರೆ ಲೋಡ್ ಮಾಡು ಅನ್ಲೋಡ್ ಮಾಡು ರೌಡಿ ಗಿಡಿ ಅಂತ ಹೇಳಿದ್ರೆ ಆಮೇಲೆ ನಿಮಗೆ ಅಲ್ಲ ಇಲ್ಲಿಂದ ನಾನು ಗುಲ್ಬರ್ಗಾದ ಇದೇ ಗೊತ್ತಾಗ್ಬಾರ್ದು ನಿಮಗೆ ಸಿಟಿ ಹೇಗಿದೆ ಅಂತ ಆ ರೀತಿ ಮಾಡಿಬಿಡ್ತೀನಿ ಗೊತ್ತಾಯ್ತಾ ಯಾರಪ್ಪ ನೀನು ಅಬ್ದುಲ್ ಕಿಸ್ಲಿಯ ರೌಡಿ ರೌಡಿ ಬನ್ನೇವು ಅಭಿ ಕ್ಯಾ ಕಾಮ್ ಕರ್ತೇವ ಬಿಸ್ನೆಸ್ ಕೌನ್ಸಾ ಬಿಸ್ನೆಸ್ ಆಮೇಲೆ ಕಂಪ್ಲೇಂಟ್ ಆಗಿಲ್ಲ ಯಾವ್ದು ಕೇಸ್ ಆಗಿಲ್ಲ ಈ ಎಲೆಕ್ಷನ್ ಆಗೋವರೆಗೂ ಏನಿದೆ ನಿಮ್ ಮನೆ ಆಯ್ತು ನಿಮ್ ಕೆಲಸ ಆಯ್ತು ಅಷ್ಟೇನೆ ಡೈಲಿ ಆನಾ ಹೇ ಪೊಲೀಸ್ ಪೇ ಪೊಲೀಸ್ ಸ್ಟೇಷನ್ ಪೇ ಸೈನ್ ಕರ್ನಾ ಹೇ ಅವ್ರು ಜಾನಾ ಹೇ ಠೀಕ್ ಹೇ ಅವ್ರು ಕುಚ್ ದೂಸರೆ ಕಾಮ ಲಗೇನಾ ಎಲೆಕ್ಷನ್ ಹೋನೆ ತಕ್ಕ ಉಸ್ಕೆ ಬಾದ್ ಭೀ ತೋ ವೋ ಉಸ್ಕಾ ಅಂಜಾಮಿ ಅಲಗ್ ಹೋಗಾ ಠೀಕ್ ಹೇ ಅಂಜಾಮ್ ಠೀಕ್ ನಹೀ ಹೋಗಾ ಬತಾ ರಹಾ ಹೂ ಮೇ ಠೀಕ್ ಹೇ ಉಸ್ಕೋ ನಿಕಾಲೋ ಹಾಂ ಠೀಕ್ ಹೇ ನೀನು ಹೇಳಪ್ಪ ಜಹಾಂಗೀರ್ ಕ್ಯಾ ಹುವಾ ಇವತ್ತಿನ ದಿವಸ ಇವತ್ತಿನ ದಿವಸ ಗುಲ್ಬರ್ಗಾ ನಗರದಲ್ಲಿ ಒಂದು ಆ್ಯಕ್ಟಿವ್ ಆಗಿ ಯಾರು ರೌಡಿ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ನಾವು ಎಲೆಕ್ಷನ್ ಇರೋದ್ರಿಂದ ಮತ್ತು ಬೇರೆ ಪೀಸ್ಫುಲ್ ಆಗಿರಬೇಕು ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳಲ್ಲಿ ಮುಂದೆ ಭಾಗಿಯಾಗಬಾರ್ದು ಅಂತೇಳಿ ರೌಡಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇವ್ರ ಮೇಲಿದ್ದ ಎಲ್ಲ ಕೇಸ್ಗಳನ್ನು ಪರಾಮರ್ಶೆ ಮಾಡ್ತಾ ಇದ್ದೀವಿ ಮಾಡಿ ಇವರಿಗೆ ಅದು ಬೇರೆ ಬೇರೆ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಬೇರೆ ಪ್ರತಿಬಂಧಕ ಕಾನೂನುಗಳಲ್ಲಿ ಕ್ರಮ ಜರುಗಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಶಾಂತಿ ಭಂಗ ಮತ್ತು ಇತರೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಇವರೆಲ್ಲ ಮತ್ತೆ ಭಾಗಿಯಾಗದೇ ಇರೋ ಥರ ಇವರಿಗೆಲ್ಲರಿಗೂ ವಾರ್ನಿಂಗ್ ನೀಡಿ ಇವತ್ತು ಕಳಿಸ್ತಾ ಇದ್ದೀವಿ ರಿಗಾರ್ಡಿಂಗ್ ಪಾಲಿಕೆ ಎಲೆಕ್ಷನ್ ಸಂಬಂಧಪಟ್ಟಂತೆ ಪಾಲಿಕೆ ಎಲೆಕ್ಷನ್ ಮತ್ತು ಎಲ್ಲ ರೌಡಿಗಳು ಇಲ್ಲಿ ಆ್ಯಕ್ಟಿವ್ ಆಗಿರಬಾರ್ದು ಅಂತ ಹೇಳಿ ಒಟ್ಟಾರೆಯಾಗಿ ರೌಡಿ ಪರೇಡ್ನ ಮಾಡಿಸಿದ್ದೀವಿ ಇವತ್ತು ಒಂದು ಸಿಟಿನಲ್ಲಿ ಸುಮಾರು ಆ್ಯಕ್ಟಿವ್ ಆಗಿ ಒಂದು 200
ಇನ್ನೂರರಿಂದ 300 ಜನ ರೌಡಿಸಿದ್ದಾರೆ ಟೋಟಲ್ ವೆರಿ ಆಕ್ಟಿವ್ ಅದರಲ್ಲಿ ಇವತ್ತು 90 ಜನರದು ಇಲ್ಲಿ ಎಸ್ಎಫ್ ಡಿವಿಷನ್ದು ನಡೆದಿದೆ ಇನ್ನೂ 2-3 ದಿನದಲ್ಲಿ ಎಲ್ಲ ರೌಡಿ ಶೀಟ್ ರೌಡಿ ಪರೇಡ್ಗಳನ್ನು ನಡೆಸ್ತೀವಿ 94 ಜನ ಅಟೆಂಡ್ ಆಗಿದ್ದಾರೆ ಈ ರೀತಿ ಆ ಥರದ್ದು ಯಾರೂ ಇಲ್ಲ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನಿಂತಿರುವಂಥ ರೌಡಿ ಶೀಟರ್ಸ್ ಯಾರು ಇಲ್ಲ ಸುಮಾರು ಜನರ ಮೇಲೆ ಈ ಹಿಂದೆ ಹಲವು ಪ್ರಕರಣಗಳು ದಾಖಲಾಗಿದೆ ಸರ್ ಕೂಡ ಈಗ ಪ್ರಕರಣ ಅಂದರೆ ಅದು ಯಾವ ರೀತಿ ನೋಡಿ ರೌಡಿ ಶೀಟ್ ಓಪನ್ ಮಾಡ್ತಾರೆ ಈಗ ಉದಾಹರಣೆಗೆ ಗುಂಪು ಘರ್ಷಣೆಗಳಾಗಿರ್ಬೋದು ಕೊಲೆ ಯತ್ನ ಇಂಥವಕ್ಕೆಲ್ಲ ರೌಡಿ ಶೀಟರ್ ಓಪನ್ ಇರುತ್ತೆ ಬೇರೆ ರೀತಿ ಕ್ರಿಮಿನಲ್ ಅಫೆನ್ಸ್ ಆಗಿದ್ದರೆ ಅದಕ್ಕೆ ರೌಡಿ ಶೀಟು ಇರೋದಿಲ್ಲ ಬಟ್ ಕ್ರಿಮಿನಲ್ಲಿ ಕೇಸ್ ಇರ್ತದೆ ಈಗ ಇವರೆಲ್ಲ ಪ್ರಚಾರ ಕಾರ್ಯದಲ್ಲಿ ತೊಡಗಬಹುದಾ ಸರ್ ಹೇಗೆ ಇಲ್ಲ ಇಲ್ಲ ಪ್ರಚಾರ ಕಾರ್ಯದಲ್ಲಿ ಇವರಿಗೆ ಇಲ್ಲಿ ತೊಡಗಲಿಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ನಮ್ಮೆಲ್ಲ ಅಧಿಕಾರಿಗಳು ಅದ್ರ ಮೇಲೆ ಗಮನ ವಹಿಸ್ತಾರೆ ಎಲೆಕ್ಷನ್ನಲ್ಲಿ ಮತ್ತು ಬೇರೆ ಯಾವುದೇ ವಿಷಯಗಳಲ್ಲಿ ಇವರು ಒಂದು ಸಕ್ರಿಯವಾಗಿ ಭಾಗವಹಿಸುವಂಥ ಅವಶ್ಯಕ ಇದು ಏನು ನಾವು ಆಸ್ಪದ ಕೊಡೋದಿಲ್ಲ ಎರಡನೇದಾಗಿ ಇವರು ಏನು ಈಗ ಚಟುವಟಿಕೆಯಲ್ಲಿ ಏನು ತೊಡಗಿದ್ದಾರೆ ಅದನ್ನು ಮಾತ್ರ ನಡೆಸ್ಕೊಂಡು ಹೋಗಬೇಕು ಈ ರೀತಿಯಾಗಿ ನಾವು ವಾರ್ನ್ ಮಾಡಿ ಇದು 307 ಅಟೆಂಪ್ಟ್ ಮರ್ಡರ್ ಕೇಸ್ನಲ್ಲಿರೋರಿದ್ದಾರೆ ಮತ್ತು ಕೆಲವೊಂದು ಗ್ರೂಪ್ ಕ್ಲಾಶಸ್ನಲ್ಲಿರೋರಿದ್ದಾರೆ ಸೊ ಈ ರೀತಿ ಎಲ್ಲ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗಿರೋರು ಇದ್ದಾರೆ ನೋಡಿ ಅದ್ರ ಬಗ್ಗೆ ನಾವು ನೋಡೋಣ ಪರಿಶೀಲನೆ ಮಾಡ್ತೀವಿ ಬಟ್ ಇವರು ಯಾವುದೇ ಕಾರಣಕ್ಕೂ ಇವರು ಪ್ರಚಾರಕ್ಕೆ ಬರದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಆ ಥರ ದೂರಿದ್ರೆ ನಾವು ಕ್ರಮ ಕೈಗೊಳ್ತೀವಿ ಇಲ್ಲ ಅದು ನಡೀತಾ ಇದೆ ಇನ್ನೂ ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದು ಫರ್ದರ್ ಪ್ರೋಸೆಸ್ ಆದಮೇಲೆ ಗಡಿಪಾರ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು